ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ವಿಚಾರವಾಗಿ 400 ಕೇಸ್ಗಳು ಮಾಡಿ 10,000 ಗೋವುಗಳ ರಕ್ಷಣೆ ಮಾಡಿರೋದಾಗಿ ಪಶುಸಂಗೋಪನಾ ಸಚಿವ ಪ್ರಭುಗೌಡ ಚೌಹಾಣ್ ತಿಳಿಸಿದ್ದಾರೆ. ತಾಲೂಕಿನ ಮಲಿಯಾಬಾದ ಗೋಶಾಲೆಗೆ ಭೇಟಿ ನೀಡಿದ ಸಚಿವ ಪ್ರಭುಗೌಡ ಚೌಹಾಣ್ ಮಲಿಯಾಬಾದ ಗೋಶಾಲೆ ರಮಣಿ ಗೋಶಾಲೆ ಐತಿಹಾಸಿಕ ಗೋಶಾಲೆಯಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಗೋ ಸಂಜೀವಿನಿ ಯೋಜನೆ ಮುಖಾಂತರ ಗೋವುಗಳ ತುರ್ತು ಚಿಕಿತ್ಸೆಗಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಎಂದರು. ಬಳಿಕ ಮಾತನಾಡಿದ ಸಚಿವ ಗೋವುಗಳ ಆರೋಗ್ಯದ ದೃಷ್ಟಿಯಿಂದ ಗೋ ಸಂಜೀವಿನಿ ಯೋಜನೆ ಜಾರಿಗೆ ತಂದಿದ್ದು ರಾಜ್ಯದ ಎಲ್ಲ 225 ತಾಲೂಕುಗಳಿಗೂ ತಲಾ ಒಂದು ಆಂಬ್ಯುಲೆನ್ಸ್ ವಿತರಣೆ ಮಾಡುವುದಾಗಿ ಮಾಹಿತಿ ನೀಡಿದರು. ಬೀಗ ತಂದಿಲ್ಲಪ್ಪ. ಹೋ ಸರ್ ಫಸ್ಟ್ ಮಂತ್ರಿ ಆದ ಮೇಲೆ ಫಸ್ಟ್ ನಾವೇ ಪಶು ಸಂಜೀವಿನಿ ಆಂಬ್ಯುಲೆನ್ಸ್ 196 ಕರ್ನಾಟಕದಲ್ಲಿ ಚಾಲು ಮಾಡಿದ್ದೀನಿ. ಆದಮೇಲೆ ದಿಲ್ಲಿ ಹೋದ ಮೇಲೆ ನಮ್ಮ ಗಿರಿರಾಜ್ ಸಿಂಗ್ ಅವರು ಕೇಂದ್ರೀಯ ಮಂತ್ರಿ ಅವರು ನಮ್ಮ ಅವರು ಚರ್ಚಾ ಮಾಡಿ ನಾನು ಹೇಳಿದ್ದೀನಿ ಸರ್ ನಾವು ಕರ್ನಾಟಕದಲ್ಲಿ ಏನು ಮಾಡ್ತಾ ಇದ್ದೀನಿ ಅರೆ ಐಸಾ ಕರೆಯೇ ತೋ ದೇಶ ಮೇಲೆ ಲಾಗೂ ಕರೆಂಗೆ ನಮ್ಮ ಕಲ್ಪನೆ ಕರ್ನಾಟಕದ ಸೇವಕ ಕಲ್ಪನೆ ನಾನು 4 ಟೈಮ್ ಹೋದ್ಮೇಲೆ ಚರ್ಚಾ ಮಾಡಿದ್ಮೇಲೆ ಎಲ್ಲ ಕಡೆ ಭಾರತದಲ್ಲಿ ದೇಶದಲ್ಲಿ ಚಾಲು ಆಗಿದೆ. ನಾವೇ ಫೋಟೋ ತೋರಿಸಿ ನಾವೇ ವಿಡಿಯೋ ತೋರಿಸಿ ಗಿರಿರಾಜ್ಗೆ ಮನವಿ ಮಾಡಿದ್ವಿ. ಅವ್ರು ಹೇಳಿದ್ರು ಮೈ ತೋ ಅಭಿ ಪ್ರಧಾನಮಂತ್ರಿ ಸೇ ಬಾತ್ ಕರ್ತಾ ಹೂ ಕರ್ನಾಟಕ ಮೇಲೆ ಜೊ ಚಲ ರೇ ಪೂರ ದೇಶ ಮೇಲೆ ಚಲಾಯಂಗೆ ಹಿಂಗೆ ಹೇಳೋದು ಅಕ್ಕಾಗಿ ನಮ್ಗೆ ಖುಷಿ ಆಗಿದೆ. ನಿನ್ನೆ ಪ್ರೆಸೆಂಟ್ ಮಾಡಿ ಬಂದಿದ್ದೀವಿ ಹಳ್ಳಿಯಲ್ಲಿ ಹಿಂಗ ಇದೆ ನಮ್ಮ ಆಫೀಸ್ಗೆ ತಾವು ಪ್ರಾಣಿ ಸಾವಿನ ಕೇಂದ್ರಕ್ಕೆ ಫೋನ್ ಮಾಡಬೇಕು. ದನಾಡಿ ಜನದ ಜನ ಆಗಲಿ ಬೇರೆ ಬೇರೆ ದನಗಳೇ ಆಗಲಿ ಡಿಡಿಗೆ ಫೋನ್ ಮಾಡಬೇಕು. ಗೋಶಾಲೆ ಶಿಫ್ಟೆಡ್ ಮಾಡ್ತಾ ಇದ್ದಾರೆ. ನಾನು ರಾಯಚೂರಿಗೆ ಗೌರ್ಮೆಂಟ್ ಗೋಶಾಲಾ ಓಪನ್ ಮಾಡ್ತಾ ಇದ್ದೀವಿ. ಗೋಮಾಲಾ ಜಾಗ ಆಯ್ಕೆ ಮಾಡ್ತಾ ಇದ್ದೀನಿ. ಗೋಮಾಲ ಜಾಗ ಆಯ್ಕೆ ಆದ ತಕ್ಷಣ ಗೋಮಾಲಾ ಗೋ ಗೋಶಾಲಾ ಪೂಜಾ ಮಾಡ್ತೀವಿ. ಶಿಫ್ಟೆಡ್ ಟು ಗೋಶಾಲಾ ಗೋಶಾಲೆಗಳು ಜಿಲ್ಲೆಯಲ್ಲಿ ಯಾವಾಗ ರೆಡಿ 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 ಇದೆ ರೆಡಿ ಇದೆ ರೆಡಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಮಾಡ್ತೀವಿ. ಈ ಪ್ರಶ್ನೆ ಎಲ್ಲಿ ಮಾಡ್ತೀವಿ ಮಾಡ್ತೀವಿ ನೋಡಿ. ಓಕೆ ಇಲ್ಲಿ ಮಾಡಬೇಕು ಇಲ್ಲಿ. ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.